ಹಿಂದೆ ಅನೇಕ ಯೋಗಿಗಳು ಆಗಿ ಹೋಗಿದ್ದಾರೆ, ಒಂದು ರೀತಿಯಲ್ಲಿ ಅವರು ಇನ್ನೂ ಇದ್ದಾರೆ. ಅಂಥವರನ್ನ ನಿರ್ಮಾಣಕಾಯರು ಅಂತಾರೆ. ಅವರು ದೇಹವನ್ನೇ ಪುನರ್ ನಿರ್ಮಿಸಿಕೊಳ್ತಾರೆ, ಅದು 100 ವರ್ಷ ಆದಮೇಲೆ ಇರಬಹುದು. ನೀವು ಭೌತಿಕ ದೇಹವನ್ನು ಕಳಚಿದ ಮೇಲೆ ಕಾಲ ಅನ್ನೋದು ಒಂದು ಸಮಸ್ಯೆ ಅಲ್ಲ. ಟೈಮ್ ಟ್ರಾವೆಲ್ ಸಾಧ್ಯನಾ? ಬಾಬಾಜಿ ಹಿಮಾಲಯದಲ್ಲಿ 1000 ವರ್ಷಗಳಿಂದ ಬದುಕಿದ್ದಾರೆ ಅಂತಾರೆ, ಇಂತಹದ್ದೆಲ್ಲ ಕೇಳಿಪಡ್ತಿರುತ್ತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅನ್ನೋ ಕುತೂಹಲ ಇದೆ ನನಗೆ. ಇದು ಯಾರೋ ಹಿಂದೆ ಬಾಬಾಜಿ ಬಗ್ಗೆ ಏನೋ ಹೇಳಿದ್ರು, ಈಗ ಎಲ್ಲರೂ ಅವರ ಬಗ್ಗೆ ಮಾತಾಡ್ತಿದ್ದಾರೆ, ಫಿಲಂ ಮಾಡ್ತಿದ್ದಾರೆ, ಎಲ್ಲರಿಗೂ ಅವರು ಕಾಣಿಸ್ಕೊಳ್ಳೋದಿಕ್ಕೂ ಶುರುವಾಗಿದೆ. ನಾನು ಜನರ ಅನುಭವದಲ್ಲಿ ಇನ್ನೂ ಇಲ್ಲದೇ ಇರೋದ್ರ ಬಗ್ಗೆ ಮಾತಾಡೋದಕ್ಕೆ ಯಾವಾಗಲೂ ಹಿಂದೇಟು ಹಾಕೋದು ಯಾಕೆ ಅಂದರೆ, ಜನರಿಗೆ ತಮ್ಮ ಕಲ್ಪನೆಯ ಮೇಲೆ ಹಿಡಿತ ಇಲ್ಲ, ನಿಯಂತ್ರಣ ಇಲ್ಲ, ಅವರು ಭ್ರಮೆಯಲ್ಲಿ ಮುಳುಗಿ ಹೋಗ್ತಾರೆ. ಮತಧರ್ಮಗಳ 90% ಭ್ರಾಂತಿಮಯವಾಗಿದೆ ಯಾಕೆ ಅಂದರೆ, ಜನರಿಗೆ ತಮ್ಮ ಕಲ್ಪನೆ ಮೇಲೆ ಹಿಡಿತಾ ಇಲ್ಲ ಅಲ್ವಾ? ನೋಡಿ, ಒಂದು ವೇಳೆ ನಾನೀಗ ದೇವತೆಗಳ ಬಗ್ಗೆ ಮಾತಾಡಿದೆ ಅಂದ್ಕೊಳ್ಳಿ, ನೋಡಿ ಬಿಳಿ ಮೋಡ, ನೀಲಿ ಆಕಾಶ ಎಲ್ಲ ಇದೆ. ಜನರ ಅನುಭವದಲ್ಲಿ ಇಲ್ಲದೇ ಇರೋದನ್ನು ನೀವು ಮಾತಾಡಿದರೆ, ಯಾವುದೇ ಜನರ ಗುಂಪಿನಲ್ಲಿ ನೀವು ನೋಡಿದರೆ, ಅತ್ಯಂತ ಮೂರ್ಖರಿಗೆ ಅದು ಮೊದಲು ಕಾಣಿಸಿಕೊಳ್ಳುತ್ತೆ. ಬುದ್ಧಿವಂತರು ಏನು ಕಾಣ್ತಿಲ್ವಲ್ಲ ಅಂತ ಅಚ್ಚರಿ ಪಡ್ತಾರೆ. But the most idiotic people will see the angels and gods and everything instantly. Yes or no? ಆದರೆ ಮಹಾಮುಠಾಳರಿಗೆ ದೇವರು ದೇವತೆಗಳೆಲ್ಲ ತಕ್ಷಣ ಕಾಣಿಸುತ್ತೆ, ಹೌದು ಅಲ್ವಾ? ಇದೇ ತಾನೇ ವಾಸ್ತವ. ಯಾಕೆಂದರೆ ಅವರಿಗೆ ತಮ್ಮ ಕಲ್ಪನೆ ಮೇಲೆ ಹಿಡಿತಾ ಇಲ್ಲ, ಲಂಗು ಲಗಾಮಿಲ್ಲದೆ ಓಡುತ್ತೆ, ಎಲ್ಲ ಕಾಣಿಸುತ್ತೆ. ಅವರು ಸುಳ್ಳು ಹೇಳ್ತಿಲ್ಲ, ಅವರ ಪ್ರಕಾರ ಅವರು ನೋಡ್ತಿದ್ದಾರೆ. ಯಾಕೆಂದರೆ ಅವರಿಗೆ ತಮ್ಮ ಕಲ್ಪನೆ ಮೇಲೆ ಹಿಡಿತಾ ಇಲ್ಲ. ಹಾಗಾಗಿ ನಾನು ಬಾಬಾಜಿ ಬಗ್ಗೆ ಮಾತಾಡಲ್ಲ, ಯಾಕೆಂದರೆ ಅವ್ರ ಹೆಸರಲ್ಲಿ ಏನೆಲ್ಲ ಆಗೋಗಿದೆ. ಆದರೆ ಅಂಥದ್ದು ಸಾಧ್ಯ ಇದೆಯಾ? ಹಿಂದೆ ಅನೇಕ ಯೋಗಿಗಳು ಆಗಿ ಹೋಗಿದ್ದಾರೆ, ಒಂದು ರೀತಿಯಲ್ಲಿ ಅವರು ಇನ್ನೂ ಇದ್ದಾರೆ. ಅವರು ತಮ್ಮ ದೇಹದ ಅತಿ ಸೂಕ್ಷ್ಮ ಅಂಶವನ್ನು ಉಳಿಸಿಕೊಳ್ತಾರೆ, ಅದನ್ನು ಹಾಗೆ ಇಡ್ತಾರೆ. ಅಗತ್ಯ ಇದೆ ಅನ್ನಿಸಿದಾಗ ಅವರಿಗೆ ದೇಹವನ್ನು ಪುನರ್ ನಿರ್ಮಿಸಿಕೊಳ್ಳೋ ಸಾಮರ್ಥ್ಯ ಇದೆ. ದಿಸ್ ಇಸ್ ಕಾಲ್ಡ್ ಆಸ್ ನಿರ್ಮಾಣಕಾಯಸ್. ಅಂಥವರನ್ನ ನಿರ್ಮಾಣಕಾಯರು ಅಂತಾರೆ. ಅವರು ದೇಹವನ್ನೇ ಪುನರ್ ನಿರ್ಮಿಸಿಕೊಳ್ತಾರೆ. ಗೌತಮ ಬುದ್ಧ ಅಂತಹ ನಿರ್ಮಾಣಕಾಯರಲ್ಲಿ ಒಬ್ಬ. ಇನ್ನೂ ಹಲವರಿದ್ದಾರೆ, ದೇಹವನ್ನು ಪುನರ್ ನಿರ್ಮಿಸಿಕೊಳ್ತಾರೆ. ಆಗಿದ್ದ ಹಾಗೇನೆ ತಾರುಣ್ಯದ ಶರೀರ, ಅದು 100 ವರ್ಷ, 1000 ವರ್ಷ, ಎಷ್ಟು ವರ್ಷ ಆದ ಮೇಲೂ ಆಗಿರಬಹುದು. ಯಾಕೆಂದರೆ ಸಮಯ ಒಂದು ಸಮಸ್ಯೆನೇ ಅಲ್ಲ. ನೀವು ಕಾಲ ಅನ್ನೋದು ಈ ದೇಹಕ್ಕೆ ಒಂದು ರೀತಿ ಕಾಲ ಇದೆ, ಇನ್ನೊಂದು ದೇಹಕ್ಕೆ ಒಂದು ರೀತಿ ಕಾಲ ಇದೆ ಅಲ್ವಾ? ನೋಡಿ, ನಿಮ್ಮ ದೇಹಕ್ಕೆ 10 ವರ್ಷ ಅಂದರೆ ಇಷ್ಟು, 20 ವರ್ಷ ಅಂದರೆ ಅಷ್ಟು, 30 ವರ್ಷ ಅಂದರೆ ಇಷ್ಟು, 70 ವರ್ಷ ಅಂದರೆ ಅಷ್ಟು. ಉದಾಹರಣೆಗೆ ನಾಯಿನ ತಗೊಳ್ಳಿ, ನಿಮ್ಮ 1 ವರ್ಷ ಬಹುಶಃ ಅದಕ್ಕೆ 15 ವರ್ಷ ಅದರ ಅನುಭವದಲ್ಲಿ ಅಲ್ವಾ? ಒಂದು ಕೀಟಾನ ತಗೊಂಡ್ರೆ ನಿಮ್ಮ 1 ದಿನ ಅದಕ್ಕೆ 50 ವರ್ಷ ಆಗಿರಬಹುದು, ಯಾಕೆ ಅಂದರೆ ಅದಿರೋದೇ 2 ದಿನ. ಅದರಿಂದ ಕಾಲದ ಅನುಭವ, ಜೀವಿಗಳ ಕಾಲದ ಅನುಭವ ವಿಭಿನ್ನವಾಗಿರುತ್ತೆ. ಈ ಭೂಮಿಯ ಜೀವಮಾನದಲ್ಲಿ 100 ವರ್ಷ 1 ಸೆಕೆಂಡ್ ಆಗಿರಬಹುದು, ಆ ಲೆಕ್ಕಾಚಾರ ನಮಗೆ ಗೊತ್ತಿಲ್ಲ, ಆದರೆ ಅದು ಅಲ್ಪವಾಗಿರುತ್ತೆ ಅಲ್ವಾ? ಅದರಿಂದ ಇದು ಕೇವಲ ಮನುಷ್ಯನ ದೃಷ್ಟಿಕೋನ ಅಲ್ಲ, ಇದು ಎಲ್ಲಾನೂ ನಮ್ಮ ಜೀವಮಾನಕ್ಕೆ ಹೋಲಿಸಿ ತೀರ್ಮಾನಿಸೋ ಬಗ್ಗೆಯಲ್ಲ. ಆ ಜೀವಿಯ ದೃಷ್ಟಿಕೋನದಿಂದಲೂ ಅದಿರೋದು ಹಾಗೆ, ನಮ್ಮ ಲೆಕ್ಕಾಚಾರದ ಪ್ರಕಾರ ಇಲ್ಲದೇ ಇರಬಹುದು, ಆದರೆ ಅದರ ಕಾಲದ ಅನುಭವ ಬೇರೆಯಾಗಿರುತ್ತೆ. ಒಮ್ಮೆ ನೀವು ಭೌತಿಕತೆಯ ಮಿತಿಗಳನ್ನು ಮತ್ತು ತಾರ್ಕಿಕ ಮನಸ್ಸಿನ ಮಿತಿಗಳನ್ನು ಮೀರಿದ್ರಿ ಅಂದರೆ
ಕಾಲದ ಸಮಸ್ಯೆ ಇರಲ್ಲ. ನೀವು ನಿಮ್ಮೊಳಗೆ ಆಳವಾದ ಅನುಭವದಲ್ಲಿದ್ದರೆ, ನೀವು ಒಂದು ಗಂಟೆ ಎರಡು ಗಂಟೆ ಕೂತರೂ ಅದು ಒಂದು ನಿಮಿಷದ ಥರ ಅನಿಸುತ್ತೆ. ಕಾಲದ ಅನುಭವ ಸದಾ ಸಾಪೇಕ್ಷವಾದದ್ದು. ನಿಮ್ಮ ಸಾಮಾನ್ಯ ಜೀವನದಲ್ಲೂ ಕೂಡ ಇದು ನಿಜ. ಒಂದು ದಿನ ನೀವು ತುಂಬ ಸಂತೋಷವಾಗಿದ್ದಾಗ 24 ಗಂಟೆ ಹಾಗೆ ಕಳೆದು ಹೋಗುತ್ತೆ ಅಲ್ವಾ? ಇನ್ನೊಂದು ದಿನ ಬೇಜಾರಿನಲ್ಲಿದ್ದಾಗ 24 ಗಂಟೆ ಒಂದು ವರ್ಷದ ಥರ ಅನಿಸುತ್ತೆ ಅಲ್ವಾ? ಕಾಲದ ಅನುಭವ ನಿಮ್ಮ ಮೇಲಿದೆ. ನಿಮ್ಮ ಪ್ರಾಣಶಕ್ತಿ ಹೆಚ್ಚು ತೀವ್ರವಾದ ಹಾಗೆ ನೀವು ನೋಡ್ತೀರಿ. ಕಾಲ ಹೆಚ್ಚು ಹೆಚ್ಚು ವೇಗವಾಗಿ ಸರಿಯುತ್ತೆ. ನೀವು ಬಹಳ ತೀವ್ರವಾಗಿದ್ದರೆ 24 ಗಂಟೆ ಒಂದು ನಿಮಿಷದ ಥರ ಅನಿಸುತ್ತೆ, ಸುಮ್ಮನೆ ಕಳೆದು ಹೋಗುತ್ತೆ. ಅದರಿಂದ ಜೀವ ಚೈತನ್ಯ ಬಹಳ ತೀವ್ರವಾಗಿದ್ದಾಗ ಒಂದು ವರ್ಷ ಚಿಟಿಕೆ ಹೊಡೆಯುವಷ್ಟರಲ್ಲಿ ಸರಿದು ಹೋಗುತ್ತೆ. ಏನಾಗ್ತಿದೆ ಗೊತ್ತಾಗಲ್ಲ, ತಿರುಗಿ ನೋಡುವಷ್ಟರಲ್ಲಿ ವರ್ಷಗಳೇ ಸರಿದು ಹೋಗಿರುತ್ತೆ ನೀವು ತೀವ್ರವಾಗಿರೋದ್ರಿಂದ. ನೀವು ನಿಮ್ಮ ಅನುಭವದಲ್ಲಿ ಹೆಚ್ಚು ಹೆಚ್ಚು ತೀವ್ರವಾದ ಹಾಗೆ ಕಾಲ ಬೇಗ ಬೇಗ ಸರಿಯುತ್ತೆ. ನೀವು ಭೌತಿಕ ದೇಹವನ್ನು ಕಳಚಿದ್ರಿ ಅಂದರೆ, ಅಂದರೆ ಭೂಮಿಯಿಂದ ಪಡೆದಿರೋ ಈ ದೇಹ, ಆಗ ಕಾಲ ಅನ್ನೋದು ಒಂದು ಸಮಸ್ಯೆ ಆಗಿರಲ್ಲ. ನೀವು 100 ವರ್ಷ ನಂತರ ಅಂದುಕೊಳ್ಳೋದು ಏನೂ ಆಗಿರಲ್ಲ, ಒಂದು ಕ್ಷಣ ಆಗಿರುತ್ತಷ್ಟೆ. ಹಾಗಾಗಿ ಅವರು ಒಂದು ಕ್ಷಣ ಬಿಟ್ಟು ಬಂದರು ಅಷ್ಟೆ. ಆದರೆ ನೀವು 500 ವರ್ಷ ನಂತರ ಬಂದರು ಅಂದ್ಕೋತೀರಿ. ಅವರ ಅನುಭವದಲ್ಲಿ ಸುಮ್ಮನೆ ತಿರುಗಿ ಬಂದರು ಅಷ್ಟೆ. ಆದರೆ ನಿಮ್ಮ ಅನುಭವದಲ್ಲಿ 500 ವರ್ಷ ಕಳೆದಿದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಮಾತಾಡಿದಷ್ಟು ಹೆಚ್ಚು ಅಸಂಬದ್ಧ ಅನಿಸುತ್ತೆ. ಯಾಕೆಂದರೆ ಒಂದು ಹಂತ ದಾಟಿದ ಮೇಲೆ ತಾರ್ಕಿಕವಾಗಿ ಮಾತಾಡೋಕ್ಕಾಗಲ್ಲ. ನಿಮಗೆ ಗೊತ್ತಾ, ಆಧುನಿಕ ವಿಜ್ಞಾನದಲ್ಲಿ ಫಜ್ಜಿ ಲಾಜಿಕ್ ಅಂತೆಲ್ಲ ಇದೆ. ಅಯೋಮಯ ತರ್ಕ ಅಂದರೆ ತರ್ಕ ಇಲ್ಲ ಅಂತ. ಆದರೆ ತರ್ಕಹೀನವಾಗಿದ್ದೀವಿ ಅಂತ ಒಪ್ಕೊಳ್ಳೋಕೆ ಅವರು ತಯಾರಿಲ್ಲ. ವಿಜ್ಞಾನಿಗೆ ಅತಾರ್ಕಿಕನಾಗೋದು ನಾಚಿಕೆಯ ವಿಷಯ. ಹಾಗಾಗಿ ಹೊಸ ಪದಗಳನ್ನು ಹುಟ್ಟಾಕ್ತಿದ್ದಾರೆ. ಅದು ಅಯೋಮಯವಾಗಿದ್ದರೆ ಅದು ತರ್ಕವೇ ಅಲ್ಲ ಅಲ್ವಾ? ಹಾಗಾಗಿ ಹೆಚ್ಚು ಮಾತಾಡಿದರೆ ನಾವು ಅಯೋಮಯವಾಗ್ತೀವಿ.